ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ತಮ್ಮ ಪೂರ್ತಿ ಹೆಸರು? ಶ್ರೀ ಮಾಧು ಸಣ್ಣ ಚಿಕ್ಕಾಳಯ್ಯ, ಮಾರ್ಕಾಲ್ ಗ್ರಾಮ, ಮಳವಳ್ಳಿ ತಾಲೂಕು, ಕಿರ್ಗಾವಲು ಹೋಬಳಿ, ಮಂಡ್ಯ ಜಿಲ್ಲೆ. ಓಕೆ ಸರ್. ಸರ್, ತಾವು ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ನಾವು ಹಿಟ್ನಳ್ಳಿ ಗ್ರಾಮ ಪಂಚಾಯತಿಯಿಂದ. ಸರ್, ಇದೇ ಮೊದಲನೇ ಬಾರಿ ನಿಂತು ಗೆದ್ದಿದ್ದ ತಾವು? ಇದೇ ಮೊದಲನೇ ಬಾರಿ ಅವಿರೋಧವಾಗಿ ಆಯ್ಕೆ ಆಗಿರೋದು. ಒಂದು ಅವಿರೋಧವಾಗಿ ಆಯ್ಕೆ ಆಗಿದೆ. ಆಯ್ಕೆ ಆಗಿರೋದು. ಓಕೆ ಸರ್. ಸರ್, ನೀವು ರಾಜಕೀಯಕ್ಕೆ ಬರಬೇಕು ಅಂದರೆ ಏನು ಉದ್ದೇಶ ಇಟ್ಕೊ ಬಂದಿದ್ದೀರಾ? ನಾವು ರಾಜಕೀಯಕ್ಕೆ ಬರಬೇಕು ಅಂತಂದರೆ ನಾವು ರಾಜಕೀಯದಲ್ಲಿ ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ದಳ್ಳೆ ಕೊರೋಡೆ ದರೋಡೆ ಹೊಡಿಬೇಕು ಅಂತೇನು ಬಂದಿಲ್ಲ. ಆದರೆ ಗ್ರಾಮ ಬಾಯಿಸೋದಕ್ಕೆ ನಾವು ನೀವೇ ಮೆಂಬರ್ ಆಗಬೇಕು ಅಂತೇಳಿ ಗ್ರಾಮದವ್ರು ಬಾಯಿಸೋದಕ್ಕೆ ನಾನು ಒಪ್ಪ ಅವಿರೋಧವಾಗಿ ಗ್ರಾಮದವರು ಪಂಚಾಯತಿ ಮೆಂಬರ್ ಆಗಿ ಮಾಡಿದ್ರು. ಆದರೆ ನಾವು ಜಿಲ್ಲಾ ಪಂಚಾಯತಿಗೆ ಹೋಗೋ ಸ್ಟೇಜಲ್ಲಿದ್ದರೂ ಕೂಡ ನಮ್ಮ ಗ್ರಾಮದವರೇ ಬೇಕು ಅಂದ್ರಿಂದ ನಾವು ಈ ಪಂಚಾಯತಿಲಿ ಅವ್ರ ಮಾತನ್ನು ಮೀರಬಾರ್ದು. ಒಂದು 5 ಜನ ಇರಲಿ, 50,000 ಜನ ಇರಲಿ, ನಾ ಜನವೇ ಮೇಲೆ ಹೊರತು ನಾನು ಮೇಲಲ್ಲ ಅಂತೇಳಿ ಅವ್ರ ಮಾತಿಗೆ ಗೌರವ ಕೊಟ್ಟು ನಾನು ಈ ಪಂಚಾಯತಿಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಜನರೇ ಆಯ್ಕೆ ಮಾಡಿ ಬಿಟ್ಟದ್ದು. ಒಂದೊಂದು ಜನ ಸೇವೆ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದ ನಿಮ್ಮನ್ನ ಒಂದು ಇಲ್ಲೇ ಉಳಿಸ್ಕೊಂಡು ಒಂದು ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ ಸರ್. ಸರ್, ಯಾವ ಪಕ್ಷದ ಬೆಂಬಲಿತರಾಗಿದ್ದೀರ ತಾವು? ನಾನು ನೋಡಪ್ಪ, ನಮ್ಮ ತಾತನ ಕಾಲದಿಂದಲೂ ಅವರೇ ಕಾಂಗ್ರೆಸ್ಸು. ನಾನು ಪುನಃ ನಮ್ಮ ತಂದೆ ನಾವು ಬಂದ ತವಳಿಂದಲೂ, ನಾವು ಜಿ ಮಾದೇಗೌಡರ ಕಾಲದಿಂದಲೂ ಅವ್ರು ಎಮ್ ಎಲ್ ಎ ಮಾಡಿದ್ದೀವಿ, ಅವ್ರು ಎಂ ಪಿ ಮಾಡಿದ್ದೀವಿ. ಕಿರ್ಗಾವ್ ಕ್ಷೇತ್ರದಲ್ಲಿದ್ದಾಗ ತಮ್ಮಣ್ಣವ್ರು ಎಮ್ ಎಲ್ ಎ ಮಾಡಿದ್ದೀವಿ, ಕಿರ್ಗಾವ್ ಕೆ ಎಂ ಪುಟ್ಟು ಅಂತ ಅವರೆಲ್ಲ ಎಮ್ ಎಲ್ ಎ ಆಗಿದ್ರು. ಆಮೇಲೆ ಕಾರಣಾಂತರದಿಂದ ಕಾನೂನು ಪ್ರಕಾರ ಕ್ಷೇತ್ರ ವಿಂಗಡಣೆ ಆಯಿತು. ಕಿರ್ಗಾವಲು ಕ್ಷೇತ್ರ ಕಿತ್ತೋಗಿ ಆ ಮಳವಳ್ಳಿಗೆ ಸೇರಿದಾಗ ಮಳವಳ್ಳಿ ಕ್ಷೇತ್ರದಲ್ಲಿ ಪಿ ಎಂ ನರೇಂದ್ರ ಸ್ವಾಮಿ ಅವ್ರಿಗೆ ಟಿಕೆಟ್ ಸಿಗದ ಕಾರಣದಿಂದ ನಾವು ಅವರ ಪರವಾಗಿ ತೆಂಗಿನಕಾಯಿ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಕೆಲಸ ಮಾಡಿದೆ. ಮತ್ತು 2ನೇ ಚುನಾವಣೆಯಲ್ಲಿ ಪಕ್ಷದಿಂದ ಅವ್ರಿಗೆ ಬಿ ಫಾರಂ ಕೊಟ್ಟದ್ರಿಂದ ನಾವು ಕಾಂಗ್ರೆಸ್ಗೆ ಸಹಾಯ ಮಾಡಿದ್ವಿ. ಹಂಗೆ ಒಂದು ಬೆಂಬಲ ಕೊಡ್ತಾ ಬಂದಿದ್ದೀರಾ? ಬೆಂಬಲ ಕೊಡ್ತಾ ಬಂದಿದ್ದೀವಿ. ಓಕೆ ಸರ್. ಸರ್, ಈಗ ಗ್ರಾಮನ ಅಭಿವೃದ್ಧಿ ಮಾಡಬೇಕು ಅಂತ ಈ ಒಂದು ಯಾವ ಮಟ್ಟದಲ್ಲಿ ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀರಾ ತಾವು? ಈಗ ಗ್ರಾಮ ಅಭಿವೃದ್ಧಿ ಮಾಡಬೇಕು ಯಾವ ಮಟ್ಟದಲ್ಲಿ ಅಂದರೆ, ಗ್ರಾಮದಲ್ಲಿರುವಂಥ ನಮ್ಮ ಗ್ರಾಮಸ್ಥರಿಯಲ್ಲಿ ಯಾರೇ ಆಗಲಿ, ಯಾರೇ ಲೀಡ್ರ್ಗಳಾಗಲಿ, ಎಮ್ ಎಲ್ ಎಗಳಾಗಲಿ, ಎಮ್ ಪಿಗಳಾಗಲಿ, ನಮ್ಮನ್ನಾಗಲಿ, ನೀವು ನಮ್ಮ ಗ್ರಾಮದಲ್ಲಿ ಗೆಲ್ಸಿವಿ, ನೀವು ಮನೆ ಕಟ್ಕೊಡಿ, ಮಕ್ಕಳು ಮದುವೆ ಮಾಡಿಕೊಡಿ, ಆಸ್ತಿ ತಕ್ಕೊಡಿ ಅಂತ ಯಾರು ಕೇಳೋದಿಲ್ಲ. ಗ್ರಾಮದಲ್ಲಿ ಅಶಾಂತಿ ಇರಬಾರ್ದು, ಗ್ರಾಮದಲ್ಲಿ ನೆಮ್ಮದಿ ವಾತಾವರಣ ಇರಬೇಕು. ಗ್ರಾಮದಲ್ಲಿ ವಾಸ ಮಾಡುವಂಥವ್ರಿಗೆ ಕುಡು ಶುದ್ಧವಾದ ಕುಡು ನೀರು, ಮತ್ತು ಅವ್ರಿಗೆ ದೀಪ, ಅವ್ರಿಗೆ ವಾಸ ಮಾಡೋಕ್ಕೊಂದು ಸಣ್ಣ ಮನೆ ಗ್ರಾಂಟು ಮತ್ತೊಂದು, ಮತ್ತು ಸೊಳ್ಳೆ ಪಳ್ಳೆ ಡೆಂಗು ಮತ್ತು ಈ ಇವೆಲ್ಲ ಅಟ್ಯಾಕ್ ಆಗದಂಗೆ ಡ್ರೈನೇಜು ಮೂರಿಗಿರಿ ಅವೆಲ್ಲ ಶುದ್ಧ ಮಾಡಿಕೊಟ್ರೆ ಇನ್ನೇನೂ ಕೇಳೋದಿಲ್ಲ ಹಳ್ಳಿಯವರು. ಅದರಿಂದ ಇಷ್ಟೊಂದು ಕುಡು ನೀರು, ಲೈಟು, ಈ ಡ್ರೈನ್ ಇವೆಲ್ಲ ಶುದ್ಧ ಮಾಡಿಕೊಟ್ಬಿಟ್ರೆ ಅಡಿಲಿರುವಂಥ ಜನ ಬೇರೆ ಏನೂ ಪ್ರಶ್ನೆ ಮಾಡೋಕೆ ಹೋಗೋದಿಲ್ಲ. ಓಕೆ ಸರ್. ಸರ್, ಅಟ್ ಪ್ರೆಸೆಂಟು ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆ ಅಂದರೆ ಏನೇನಿದೆ ಸರ್? ಈಗ ನಮ್ಮ ಗ್ರಾಮದಲ್ಲಿ ಈಗೆಲ್ಲ ನಾನು ಹಿಂದೆನೆ ಮಾಡಾಗೋಗದೆ, ಈಗ ನಮ್ಮ ಮೆಂಬರ್ ಆಗಿ ಮಾಡುವಂಥ ಅಗತ್ಯ ಏನೂ ಇಲ್ಲ. ಈಗ ನಮ್ಮ ಗ್ರಾಮದಲ್ಲಿ ಒಂದು 150 ಮನೆ ಇದೆ, ಎಲ್ಲ ಬೀದಿಗಳು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಆಗೋಗವೆ, ಎಲ್ಲ ಬೀದಿಗಳು ಡ್ರೈನೇಜ್ ಆಗೋಗವೆ, ಮತ್ತೆ ಎಲ್ಲ ಸುತ್ತಮುತ್ತ ಇಲ್ಲಿಂದ ಹಾಲ್ದಳ್ಳಿ ಸುಲ್ತಾನ್ ರೋಡು, ಮತ್ತೆ ಮಾರ್ಕಾಲಿಂದ ಹಾಲ್ದಳ್ಳಿ ಸುಲ್ತಾನ್ ರೋಡು, ಮಾರ್ಕಾಲಿಂದ ಕಿರ್ಗಾವಲು, ಮತ್ತೆ ಮಾರ್ಕಾಲಿಂದ ಈಚರಿ ಮೇನ್ ರೋಡು ಮೈಸೂರು ಬೆಂಗಳೂರು ಹೆದ್ದಾರಿ, ಮತ್ತೆ ಮಾರ್ಕಾಲಿಂದ ನೇಣೂರು, ಸುತ್ತಮುತ್ತ ಎಲ್ಲ ಕಡೆನೂ ಟಾರ್ ರೋಡ್ ಆಗೋಗಿದೆ. ಊರೊಳಗೆ ಸಿಮೆಂಟ್ ರೋಡು ಡ್ರೈನೇಜ್ ಎಲ್ಲ ಆಗೋಗಿದೆ. ಸಾಲದಕ್ಕೆ ನಮಗೆ ಮಿನಿ ವಾಟರ್ ಟ್ಯಾಂಕ್ಗಳವೆ, ನೀರಿನ ಸೌಲಭ್ಯನು ಚೆನ್ನಾಗದೆ. ಈಗ ನಮ್ಮ ಎಮ್ ಎಲ್ ಎವ್ರ ಕಡೆಯಿಂದ ಮೇಜರ್ ಟ್ಯಾಂಕು ಕೂಡ ಆಗದೆ, ಮೇಜರ್ ಟ್ಯಾಂಕ್ ಆಗಿ ಈಗ ಒಂದು 100 ನಲ್ಲಿ 100 ಮನೆಗೆ ಒಂದು 100 ನಲ್ಲಿ ಅವರೇ ಕೊಡೋದು, ಅವರೇ ಮೇಜರ್ ಟ್ಯಾಂಕ್ ಮಾಡಿ ಅವರೇ 100 ನಲ್ಲಿ ಕಲೆಕ್ಷನ್ ಕೊಡೋದು ಅಂತ ಅದು ಆಗಿದೆ. ಈ ಗ್ರಾಮದಲ್ಲಿ ಯಾವುದೇ ನಮ್ಮ ಗ್ರಾಮದಲ್ಲಿ ಯಾವುದೇ ಕುಂದುಕೊರತೆ ಇಲ್ಲ. ಈಗ ನಾವು ಮೆಂಬರ್ ಆಗೋಕೆ ಮೊದಲೇ ನಮ್ಮ ಸಂಬಂಧಪಟ್ಟ ಎಮ್ ಎಲ್ ಎವರು ನರೇಂದ್ರ ಸ್ವಾಮಿ ಅವರು ಇದ್ದಾಗಲೇ ಎಲ್ಲ ಮುಗಿದೋಗಬೇಕು. ನಾವು ಮಾಡುವಂಥದ್ದು ಏನಿಲ್ಲ, ಅವ್ರು ಹಿಂದೆ ಮಾಡಿರೋದನ್ನ ಬರೀ ಲೈಟು ನೀರು ನೋಡ್ಕೊ ಹೋದ್ರೆ ಸಾಕಷ್ಟೇ. ಓಕೆ ಸರ್. ಸರ್, ಈಗ ರೈತರ ಸಾವು ಅಂತ ಜಾಸ್ತಿ ಆಗಿಬಿಟ್ಟಿದೆ, ಒಂದು ಸಾಲ ಬಾಧೆಯಿಂದ ರೈತರ ಸಾವು ಅಂತ ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
ಈಗ ರೈತರ ಸಾವು ಅಂತಂದ್ರೆ ಈಗ ಮಳಿಲ್ಲ ಬೆಳಿಲ್ಲ, ಅದಕ್ಕೆ ಯಾವ ರಾಜಕಾರಣಿಗಳು ರಾಜಕೀಯದವರು ಅಧಿಕಾರದಲ್ಲಿರೋರು ಅವರು ಅದಕ್ಕೇನು ಹೊಣೆಯಲ್ಲ. ನಮಗೆ ಮಳೆ ದೇವೇಂದ್ರ ಪತಿ ಕರುಣೆ ಇಟ್ಟರೆ ಒಬ್ಬ ರೈತ ಸುಖ ಸಂಪತ್ತು ಸಮೃದ್ಧಿಯನ್ನು ನಾವು ಅನುಭವಿಸ್ತೀವಿ. ದೇವೇಂದ್ರ ಪತಿ ನಮಗೆ ಕೈ ಕೊಟ್ಟಾಗ ನಮಗೆ ಬೆಳೆ ನಷ್ಟ ಆಯ್ತದೆ, ಮತ್ತೆ ನಾವು ಹಿಡಿದಂಥ ಫಸಲು ಸಕಲ ಸೌಲಭ್ಯಕ್ಕಾಗಿ ಅದಕ್ಕೆ ನಿಗದಿ ಇತ್ತು ಅಲ್ಲಿ ಬೆಲೆ ಸಿಕ್ಕುವುದಿಲ್ಲ. ಮತ್ತೆ ನಮ್ಮ ರೈತರು ಏನು ಮಾಡ್ತೀವಿ, ಯಾರ ಕಬ್ಬು ನೆಟ್ಟರೆ ಆ ಎಲ್ಲ ಕಬ್ಬನ್ನೇ ನೆಟ್ಟು ಬಿಡ್ತೀವಿ, ಯಾವನ ಟಮಟ ನೆಟ್ಟರೆ ಎಲ್ಲ ಟಮಟ ನೆಟ್ಟು ಬಿಡ್ತೀನಿ, ಯಾವನ ಒಂದು 500 ರೂಪಾಯಿ ಸಿಕ್ಬಿಡ್ತು ರೇಷ್ಮೆಗೆ ಅಂದರೆ ಎಲ್ಲ ರೇಷ್ಮೆನೇ ಎರಿಕತ್ತೀವಿ. ಅದು ನಾವು ಒಂದೊಂದು ಅಮ್ಮ ಮಾಡ್ತಾನೆ ಅಂತ ನಾವು ಮಾಡೋಕೆ ಹೋಗಿ ಕೊನೆಗೆ ಅವರು ಹಳ್ಳಕ್ಕೆ ಬಿದ್ದೋಯ್ತಾರೆ, ನಾವು ಹಳ್ಳಕ್ಕೆ ಬಿದ್ದೋಯ್ತೇವೆ. ಯಾವಾಗ ರೈಟ್ ಸಿಕ್ತಾನೆ ಸಕಾಲಕ್ಕೆ ಮಳೆ ಬೆಳೆ ಇಲ್ದೇನೆ ಅದು ಫಸಲು ನೀರಿಗೂ ನೊಂದೋ ಇಲ್ಲ ಅದು ರೋಗಕ್ಕೆ ನೆಂದೋ ಇಲ್ಲ ಎಲ್ಲ ಒಂದು ಸಾರಿ ಆಗ್ಬಿಟ್ಟು ರೈಟು ಒಂದೇ ಸಾರಿ ಇಳಿಮುಖಾದಾಗ ಅವರು ಬಿದ್ದೋಯ್ತಾರೆ ನಾವು ಬಿದ್ದೋಯ್ತೀವಿ. ಆಗ ಎಲ್ಲ ರೈಟು ಎಲ್ಲ ಬಿದ್ದೋಗಿ ರೈತನಿಗೆ ಸಾಲ ಮಾಡಿ ಹಾಕ್ಬಿಟ್ಟು ಅವನು ಸಾಲ ತೀರ್ಸೋಕ್ಕಾಗ್ದಾನೆ ಅವನು ಎತ್ತಗೂ ಕಂಗಣ್ಣಾದಾಗ ರೈತ ಆಗ ನಾವು ಸಾವನಾದಿ ಹಿಡಿಲೇಬೇಕು. ಯಾಕೆಂದ್ರೆ ಸಾಲ ಕೊಟ್ಟಿರೋನು ರೈತನಿಗೆ ಮಾನ ಮರ್ಯಾದೆ ಅನ್ನೋದು ಮೊದಲು ಮುಖ್ಯ. ಯಾರು ಬಂದು ಏನೇ ಹಂಗೆ ಹಿಂಗೆ ಅಂತ ಹಳ್ಳಿ ಒಳಗೆ ಅದು ಹಳ್ಳಿ ಒಳಗೆ ಯಾರು ಬಂದು ಒಂದು 5,000 10,000 ಸಾಲ ಕೊಟ್ಟಿರೋರು ಏನಪ್ಪ ಅಂದ್ಬಿಟ್ರೆ ಆಗ್ಲೇ ಆ ಮನಸ್ಸಿನ ಜೀವ ಚರ್ಬಿಯನ್ನು ತೆಗೆದು ಬೆಂಕಿ ಇಟ್ಬಿಟ್ರೆ ಆ ಕ್ಷಣದಲ್ಲಿ ಕರ್ಗೋಯ್ತಲ್ಲ ಆ ರೀತಿ ಆ ಮನಸ್ಸಿನ ಜನ್ಮ ಆ ಗಳಗಲೆ ಕೊಡ್ದೋಯ್ತು ಸಾಲಕ್ಕಾಗಿ. ಹಾಗೆ ಸಾಲ ಮಾಡಿ ಬೆಳೆಗೆ ಹಾಕ್ಬಿಟ್ಟು ಸೂಕ್ತವಾದ ಬೆಲೆ ಸಿಕ್ಕದೇನೆ ಬೆಳೆ ನಷ್ಟ ಆದಾಗ ಸಾಲದವ್ನ ಮನೆ ತಗೊಂಡ್ಬಂದು ಇಡ್ತೀವಿ ಅಂತಂದಾಗ ಆ ಮನಸ್ಸಿನಿಗೆ ನೋವು ಉಂಟಾಗಿ ಅವನು ಆತ್ಮಹತ್ಯೆ ದಾರಿ ಅವನು ಹಿಡಿಬೇಕು. ಈಗ ನಾವು ಹಿಡಿಬೇಕಾದ ಪರಿಸ್ಥಿತಿನೇ ಅದು. ಇದಕ್ಕೆಲ್ಲ ಕಾರಣ ಮಳೆ ಬೆಳೆ ಮತ್ತೆ ಸರಿಯಾದ ಸಮಯಕ್ಕೆ ನಿಗದಿತ ಬೆಲೆ ಇವೆಲ್ಲ ಸಿಗದೇ ಇದ್ದಾಗ ನಾವು ಹಿಡಿದು ಅದು ಅದು ಅಸತ್ಯ ಸಹಜ. ಸರ್, ಈಗ ಅಂದ್ರೆ ಒಂದು ಸಾವಿನ ಬಗ್ಗೆ ಒಂದು ಪಕ್ಷನ ಒಂದು ಅಂದ್ರೆ ಇವಾಗ ಏನು ಪ್ರೆಸೆಂಟ್ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆ ಆ ಪಕ್ಷನ ಒಂದು ಹೊಣೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಪಕ್ಷ ಹೊಣೆಗಾರ ಮಾಡೋಕೆ ಅದಾಗುದಿಲ್ಲ. ಏಕೆಂದ್ರೆ ಈ ವರ್ಷನೇ ಕಾಂಗ್ರೆಸ್ ಪಕ್ಷ ಬಂದಾಗ್ಲೇನೆ ಸಾವನಾದಿ ಏನು ಹಿಡಿದಿಲ್ಲ. ಈ ಸ್ವಾತಂತ್ರ್ಯ ಬಂದ ತವಳಿಂದಲೂ ರೈತ ಯಾವುದೇ ಪಕ್ಷ ಇರಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಸರ್ಕಾರ ಇರಲಿ ಆವತ್ತಿನಿಂದಲೂ ಸಾವನಾದಿ ಹಿಡ್ಕೊಬತ್ತಾ ಇದ್ದಾನೆ. ಆದ್ರೆ ಇವತ್ತು ಏನಾಗೋಗದೆ ಈ ಬರಗಾಲ ಬಂದಿರೋದ್ರಿಂದ ಒಂದು ಸ್ವಲ್ಪ ಒಂದು 30-40 ಜನ ಜಾಸ್ತಿ ಹಿಡಿಬಹುದು. ಅಂದ್ರೆ ಇವತ್ತೇನು ಹೊಸದಾಗಿ ರೈತ ಆತ್ಮಹತ್ಯೆ ಮಾಡ್ಕತ್ತಿಲ್ವಲ್ಲ, ಯಾವುದೇ ಸರ್ಕಾರ ಇರಲಿ ಯಾವುದೇ ಇದು ಇರಲಿ ಆವತ್ತಿನಿಂದಲೂ ರೈತ ಆತ್ಮಹತ್ಯೆ ತಳ್ಮೊಳಗೆ ಮಾಡ್ಕೊ ಬಂದವನೆ. ಈ ಸರ್ಕಾರ ಬಂದ್ಬಿಡ್ತು ಇದು ಮಳೆಹೊಟ್ಟೋಯ್ತು ರೈತ ಅದು ಅದಕ್ಕೆ ಒಂದು ಕಲ್ಪನೆ. ಹೌದು, ಅದು ಕಲ್ಪನೆ. ಓಕೆ ಸರ್. ಸರ್, ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವಾ ಸರ್? ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕು. ಯಾಕೆ ಬೇಕು ಅಂದ್ರೆ ವಿದ್ಯೆನೇ ಇಲ್ಲದೆ ವಿದ್ಯೆ ಇಲ್ಲದೆ ಹೋದ್ಮೇಲೆ ಮನುಷ್ಯನ ಬುದ್ಧಿ ವಿದ್ಯಾ ಕಲ್ತ್ರ ತಾನೆ ಮನುಷ್ಯನ ಬುದ್ಧಿ ಬರೋದು. ಈಗ ಮಕ್ಕಳಿಗೆ ಅಪ್ಪವು ಅಮ್ಮ ಅಂತ ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಪಾಠ ಕಲ್ತ್ರೆ ಆ ಮಕ್ಕಳಿಗೆ ಸಡನ್ ಆಗಿ ಇವ್ರು ನಮ್ಮ ತಾಯಿ ನಮ್ಮ ತಂದೆ ಅಂತ ಗುರುತಿಸ್ತವೆ. ಹಂಗೆ ಮಾನವನಿಗೆ ಮೊದಲು ಬೇಕಾಗಿರೋದೇ ವಿದ್ಯೆ. ಆ ವಿದ್ಯೆದಿಂದಲೇ ಬುದ್ಧಿ ಸಂಪನ್ನ, ಆ ಬುದ್ಧಿಯಿಂದಲೇ ಎಲ್ಲನೂ ಮಾಡಬೇಕಾಗುತ್ತೆ. ಹೌದು ಸರ್, ವಿದ್ಯೆ ಬೇಕು. ಓಕೆ ಸರ್. ಸರ್, ಅಟ್ ಪ್ರೆಸೆಂಟ್ ರಾಜಕೀಯಕ್ಕೆ ಯುವಕರು ತುಂಬ ಮುಂದೆ ಬರ್ತಾ ಇದ್ದಾರೆ, ನೀವು ಯುವಕರಿಗೆಲ್ಲ ಈಗ ಬರ್ತಾ ಇರೋಂಥ ಯುವಕರಿಗೆ ಏನೊಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಗೆ ಅವರು ಯಾವ ರೀತಿ ಒಂದು ರಾಜಕೀಯದಲ್ಲಿ ಒಂದು ಭಾಗಿ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಹೇಳ್ತೀವಿ ಯುವಕರು ಈಗ ರಾಜಕೀಯದಲ್ಲಿ ಅವ್ರವ್ರ ಅಭಿಲನ್ನೆಂದ್ರೆ ಒಬ್ಬ ಈಗ ಓದೋ ಮಕ್ಕಳೆಲ್ಲ ರಾಜಕೀಯಕ್ಕೆ ಬರೋಕೆ ಆಗುದಿಲ್ಲ. ಒಬ್ಬನು ಯಾವನು IPS ಮಾಡಿರ್ತಾನೆ, ಒಬ್ಬನ IAS ಮಾಡಿರ್ತಾನೆ, ಇನ್ನೊಬ್ಬನ ಏನು ಬಿಸ್ನೆಸ್ ಮಾಡಬೇಕು ಅಂತಾನೆ, ಇನ್ನೊಬ್ಬನ ರಾಜಕೀಯಕ್ಕೆ ಹೋಗ್ತೀನಿ ಅಂತಾನೆ. ಈಗ ಒಂದು ಸ್ಕೂಲಲ್ಲಿ ಒಂದು ಪಾಠಶಾಲೆಯಲ್ಲಿ ಒಂದು 50 ಮಕ್ಕಳು ಇರ್ತಾವೆ, ಅವರೆಲ್ಲ ರಾಜಕೀಯಕ್ಕೆ ಬರುವುದಕ್ಕೆ ಆಗುದಿಲ್ಲ. ಎಲ್ಲ ಯುವಕರೆಲ್ಲ ರಾಜಕೀಯಕ್ಕೆ ಬಂದ್ಬಿಟ್ರೆ ಏನು ಅದರಲ್ಲಿ ಪ್ರಯೋಜನ? ಯಾವನು ರಾಜಕೀಯಕ್ಕೆ ಹೋಗ್ಬೇಕು ಅಂತ ಬಯಸಿ ಮುಂದೆ ಬರ್ತಾನೆ ಅವನಿಗೆ ನಾವು ಹೇಳುದು ಒಳ್ಳೆ ತಂದಲ್ಲಿ ಹೋಗಿ, ಒಳ್ಳೆ ನಡುವಳಕ್ಕೆ ಹೋಗಿ, ಒಳ್ಳೆ ಹೆಸರನ್ನ ಗಳಿಸಿ ನೀವು ಈ ರಾಜ್ಯನ ಕಟ್ಟಿ, ಈ ದೇಶ ಕಟ್ಟಿ, ಈ ರಾಜ್ಯ ದೇಶದಲ್ಲಿರುವಂತ ರೈತರ ಸಮೃದ್ಧಿ ಪಡಿಸಿ, ಅವ್ರ ಅಯ್ಯೋ ಅನ್ಸ್ಕೋಬಾರ್ದು, ಅವ್ರಿಗೆ ಕಿರುಕುಳ ಕೊಡಬಾರ್ದು, ಅವ್ರ ಬೆಲೆಗಳಿಗೆ ನೀವು ಮುಂದೆ ಬರುವಂಥವ್ರು, ನೀವು ಯಾವ ಲೀಡರ್ ಆದರ್ಯೋ ಮಂತ್ರಿ ಆದರ್ಯೋ ಇಲ್ಲ ನೀವು ಪ್ರಧಾನಿ ಆದರ್ಯೋ ಅಂಥ ಟೈಮಲ್ಲಿ ನಿಮ್ಮ ತಂದೆ ತಾಯಿ ಹೊಲಗದ್ದುಗಳಲ್ಲಿ ಗೇದಿರುವುದ ನೆನೆಸ್ಕೊಂಡು ನೀವು ಆಡಳಿತನ ನೀವು ಅವ್ರು ಏನು ಬೆವ್ರು ಸುರಿಸಿ ಈ ಭೂಮಿ ಮೇಲೆ ಗೇಯ್ತಿರೋ ಅವೆಲ್ಲ ನೆನೆಸ್ಕೊಂಡು ನೀವು ಇರುವಂಥ
ನಮ್ಮ ಬೆನ್ನೆಲುಬಾದ ರೈತನಿಗೆ ನ್ಯಾಯ ಒದಗಿಸ್ಕೊಡಿ. ನೀವು ಒಬ್ಬರಿಗೆ ಮೋಸ ಮಾಡೋಕೆ ಹೋಗ್ಬೇಡಿ, ಅನ್ಯಾಯ ಮಾಡೋಕೆ ಹೋಗ್ಬೇಡಿ, ದಕೋಯ್ತ ಮಾಡಬೇಡಿ, ದರೋಡಿತ ಮಾಡಬೇಡಿ. ನೀವು ಅಧಿಕಾರ ಸಿಕ್ತು ಅಂತ ನೀವು ಸಂತೋಷದಿಂದ ರೈತನಿಗೆ ಸಹಾಯ ಮಾಡಿ. ಆ ಸಹಾಯ ರೈತನಿಗೆ ನೀವು ಮಾಡಿದ್ರೆ ಆ ರೈತನಿಂದ ನಿಮ್ಗೆ ಸ್ವರ್ಗ ಅನ್ನೋದು ನಿಮ್ಗೆ ಸಿಕ್ಕುತ್ತೆ ಅಂತೇಳಿ ನಾವು ಅವ್ರಿಗೆ ಹೇಳ್ಬೇಕು. ಒಂದು ಒಳ್ಳೆ ಮಾತುಗಳನ್ನ ಹೇಳಕ್ಕೆ ಇಷ್ಟ, ಒಳ್ಳೆ ಮಾತು ಹೇಳ್ಬೇಕು. ಓಕೆ ಸರ್. ಸರ್, ಕೊನೆಯದೇ ತಮಗೆ ಮತ್ತೊಂದು ಪ್ರಶ್ನೆ ಸರ್. ಇವತ್ತು ನೀವು ಈ ಮಟ್ಟದಲ್ಲಿ ಒಂದು ಜನಬೆಂಬಲ ಸಿಗಬೇಕು ಅಂದರೆ, ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಮುಖಾಂತರ, ಒಂದು ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರಿಂದ ಒಂದು ಜನಬೆಂಬಲ ಸಿಕ್ಕಿದೆ, ಆ ಜನರಿಗೆ ನೀವು ಒಂದು ಯಾವ ರೀತಿ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರ? ಈಗ ನಮಗೆ ಈಗೆಲ್ಲ ಇದ್ರು ಊರಲ್ಲಿ, ಅದ್ಯಾಕೆ ಯಾರು ಬೇಡ ನೀವೇ ನಿಂತು ಅಂತ ಹೇಳಿದ್ರು. ನಮ್ಮ ಒಂದು ವೈಯಕ್ತಿಕವಾದ ಗುಣ, ನಮ್ಮ ನಡೆ, ನಮ್ಮ ನುಡಿ ಎಲ್ಲನೇ ಇವತ್ತಿನ ಜನ. ಇವತ್ತು ಕಲಿಯುಗ, ಇವತ್ತು ಒಬ್ಬ ಮನುಷ್ಯನ ಮುಖ ನೋಡ್ತಾ ಇದ್ದಲ್ಲಿ ಇವನು ಒಳ್ಳೆಯವನು ಕೆಟ್ಟವನು ಅಂತ ಐಡೆಂಟಿಫೈ ಮಾಡುವಂಥ ಕಾಲ ಇದು. ಹೌದು, ಈ ಯುಗ ಅಂತಾರೆ. ಅವರು ಎಲ್ಲ ನೋಡ್ತಾರೆ ಈ ಮನುಷ್ಯನ್ನ. ಈ ಇದು ನಮ್ಮ ಊರಿಗೆ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಊರಿಗೆ ಒಳ್ಳೇದಾಯ್ತದೆ, ನೆಮ್ಮದಿ ಇರ್ತದೆ, ಶಾಂತಿ ಸುಖ ಅನ್ನೋದು ರೈತನಿಗೆ ಸಿಗುತ್ತದೆ. ಆಮೇಲೆ ಎತ್ತಕಟ್ಟು ವಿಚಾರಗಳು, ಒಂದು ಗಲಾಟಿನೋ ಬೇರೆ ಜಾತಿಗೋ ಮತ್ತೊಂದೋ ಮಗದೊಂದೋ ಏನು ಬರುವುದಿಲ್ಲ. ಅಂದರೆ ಆ ಮನುಷ್ಯ ಆ ಊರಿಗೆ ಒಂದಕ್ಕೆ ಸೀಮಿತ ಆಗುವುದಿಲ್ಲ. ಒಬ್ಬ ಮೆಂಬರ್ ಆದಮೇಲೆ ಅಕ್ಕಪಕ್ಕದಲ್ಲಿ ಗುರುತಿಸುತ್ತವನು, ಅಕ್ಕಪಕ್ಕದಲ್ಲಿ ಗುರುತಿಸಿದಾಗ ಅವನು ಮೆಂಬರು ಅಂತ ಗುರುತಿಸಿದಾಗ ಅವನ ಅಕ್ಕಪಕ್ಕದಲ್ಲಿ ಪಂಚಾಯತಿ, ಈ ಇಡೀ ಪಂಚಾಯತಿ ಎಲ್ಲ ಗುರುತಿಸ್ತದೆ ಆ ಪಂಚಾಯತಿಗೆ ಹೋದ್ಮೇಲೆ. ಆಮೇಲೆ ನೆಕ್ಸ್ಟ್ ಅವನ ಗುಣತನ ಒಳ್ಳೆಯದಾದರೆ ಅವನ ಮೇಲ್ಮಟ್ಟದಲ್ಲಿ ಗುರುತಿಸ್ತದೆ, ಅವನು ಇನ್ನೂ ಮೇಲ್ಮಟ್ಟದಲ್ಲಿ ಇನ್ನೂ ಉತ್ತಮವಾಗಿ ಅವನ ಕಾರ್ಯನಿರ್ವಹಿಸಿಕ ಒಳ್ಳೆತನ ನೋಡಿದ್ರೆ ಆಗ ಒಂದು ಸಮಾಜದಲ್ಲಿ ಇನ್ನೂ ಉನ್ನತವಾದ ಜಾಗವ ಅವರೇ ಕೊಡ್ತಾರೆ. ನೋಡ್ರಿ, ನೀನು ಪಂಚಾಯತಿ ಮೆಂಬರ್ ಆಗಿ ಒಳ್ಳೆ ಪಂಚಾಯತಿಲಿ ನೀನು ನಿಭಾಯಿಸಿದೆ, ಯಾರಿಗೂ ಏನು ಮಾಡಿಲ್ಲ, ತೊಂದರೆನೂ ಕೊಡಲಿಲ್ಲ, ಶಾಂತಿಯುತವಾಗಿ ನೀನು ಮೇಲೆ ಇನ್ನು ತಾಲೂಕು ಮಟ್ಟಕ್ಕೆ ಹೋಗು, ಇನ್ನು ಜಿಲ್ಲಾ ಮಟ್ಟಕ್ಕೆ ಹೋಗು, ಇನ್ನು ಮೇಲ್ಮಟ್ಟಕ್ಕೆ ಹೋಗು, ನಿನ್ನಂಥವ್ನು ಹೋದ್ರೆ ನಮ್ಮ ಜನ ನಮ್ಮ ರೈತ ಬಾಂಧವರೆಲ್ಲ ನೇಮಿಸಿಯಾಗಿರ್ಬೋದು ಅಂತ ಆ ಮನೋಭಾವ ಅವರಲ್ಲೇ ಬಂದು ಆ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟಕ್ಕಂತಲೂ ಅವರೇ ಕಳಿಸ್ಕೊಡ್ತಾರೆ. ನಾವೇನು ಅಧಿಕಾರ ಬೇಕು, ಅಂತಸ್ತು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ ಗುರುತಿಸ್ಕೊಂಡು ನಾವು ಹೋಗ್ಬೇಕಾದ್ದು ಇಲ್ಲ. ನಾವು ಆ ಪಕ್ಷ ಈ ಪಕ್ಷ ಟಿಕೆಟ್ ಕೊಡಿ ಅಂತ ಮೇಲ್ಬಿದ್ದು ಗುದ್ದಾಡಿ ಕೈ ಕಟ್ಟಿ ಕಾಲು ಕಟ್ಟಿ ಗ್ವಾಗಾರಿ ಹಣ ಕೊಡಿ ಅವೇನು ಇರುವುದಿಲ್ಲ. ನಾವು ಈ ಇಲ್ಲಿರುವಂತ ನಮ್ಮ ರೈತ ಬಾಂಧವರಿಗೆ ಒಳ್ಳೆತನ, ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಮಾತು ಮಾರ್ಗ ಸ್ವಚ್ಛವಾಗಿ ಆಡ್ಕೋ ಹೋದ್ರೆ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟಕ್ಕೋರ್ಗೆ ಅವರೇ ಅಧಿಕಾರ ಕೊಡ್ತಾರೆ, ಅವ್ರದೇ ಅಧಿಕಾರವಾಗಿರುತ್ತೆ, ಅವರೇ ನೆಮ್ಮದಿಯಾಗಿರ್ತಾರೆ ಹೊರತು ನಮ್ಮದೇನು ಇರುವುದಿಲ್ಲ. ಓಕೆ ಸರ್, ಅಂದರೆ ನಿಮ್ಮ ಒಂದೆರಡು ಮಾತು ಅಂತ ಹೇಳ್ಬೋದು ಕೊನೆಯದಾಗಿ. ಓಕೆ ಸರ್. ಸರ್, ನೀವು ಇನ್ನು ಮುಂದೆ ಕೂಡ ಒಂದು ತಾಲೂಕು ಮಟ್ಟದಲ್ಲಾಗಿರ್ಬೋದು, ಒಂದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಒಂದು ಜನಸೇವೆ ಮಾಡಲಿ, ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತ ನಮ್ಮ ಮುಖಾಂತರ ಒಂದು ಹಾರೈಸಿದೆ ಸರ್. ಇಷ್ಟು ಕಾಲ ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಒಂದು ರೈತರು ಒಂದು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಒಂದು ಕೈ ತುಂಬ ದುಡ್ಡು ಸಿಕ್ಕಿದ್ರು ಮನೆಯಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇಲ್ಲ, ಒಂದು ಊಟಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಅಂದರೆ ಒಂದು ಮೊದಲು ಒಂದು ಪ್ಯಾಕೆಟ್ ಇತ್ತು, ಅದು ಒಂದು 10 ರೂಪಾಯಿಗೆ ಸಿಗ್ತಾ ಇತ್ತು, ಕುಡ್ಕೊಂಡು ಹೋಗ್ತಾ ಇದ್ರು. ಈಗ ಒಂದು ಕ್ವಾರ್ಟ್ರು ಅಂತ ಮಾಡಿದ್ದಾರೆ, ಅದು 50-60 ರೂಪಾಯಿ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಸರ್, ಈಗ ನಾವು ಅದ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಸರಾಯಿ ಇದ್ದಾಗ್ಲೇ ಈ ರಾಜ್ಯ, ಇದೆ ತಾಲೂಕು, ಜಿಲ್ಲೆ, ಹಳ್ಳಿಗಳು ಸಮೃದ್ಧಿಯಾಗಿದ್ದವು. ಯಾಕೆ ಅಂತಂದ್ರೆ ಆಗ ಒಂದು ಊರಿಗೆ ಒಂದು ಲೈಸನ್ಸ್ ಕೊಟ್ಟು ಒಂದು ಅಂಗಡಿ ಕೊಡ್ತಿದ್ರು, ಈ ಸರಾಯಿ ಅಂಗಡಿನ. ಆ ಲೈಸನ್ಸ್ ದಾರನೇ ಅದನ್ನ ಮಾರಾಟ ಮಾಡ್ಬೇಕು ಹೊರತು ಬೇರೆಯವ್ರು ಯಾರು ಮಾರಾಟ ಮಾಡೋ ಕಾಯ್ತಿರ್ಲಿಲ್ಲ. ಹಂಗಾಗಿ ಒಬ್ಬ ಮನುಷ್ಯ ಕೂಲಿಗೆ ಅದು ಒಂದು 10 ರೂಪಾಯಿ, ಒಂದು 15 ರೂಪಾಯಿಗೆ ಒಂದು ಪ್ಯಾಕೆಟ್ ತಕ್ಕಂದು ಕುಡ್ಕೊಂಡು ನೆಮ್ಮದಿಯಾಗಿ ಹೋಯ್ತಿದ್ನ. ಈಗ ಮನುಷ್ಯ ಈಗೇನಾಗೋಗದೆ, ಅವನು ಈ ಪಾಕಿಟ್ಟು ಸರಾಯಿ ರದ್ದು ಮಾಡಿದ್ರಿಂದ ಈಚೆಗೆ ಸರ್ಕಾರ ಅವನು ಇದಕ್ಕೆ ಹೋಗಬೇಕು, ವೈನ್ ಸ್ಟೋರ್ಗಳಿಗೆ ಹೋಗಬೇಕು. ಅಲ್ಲಿ ಅದು 5 ಕಿಲೋಮೀಟ್ರ್ ಇರಲಿ, 6 ಕಿಲೋಮೀಟ್ರ್ ಇರಲಿ, ಲೇಷನ್ಸ್ ಬಾಬು ಎಲ್ಲಾದ ಅಲ್ಲೇ ಹೋಗಿ ಕುಡಿಬೇಕು, ಅಲ್ಲಿಲ್ಲೇ ಬರಬೇಕು. ಆದ್ದರಿಂದ ಅದು ಈ ಪಾಕೆಟ್ನಷ್ಟು ಪವರ್ ಇಲ್ಲ ಅಂತ ಹೇಳ್ತಾರೆ ಅವ್ರು ಕುಡಿಯೋರು, ಇದಷ್ಟು ಪವರ್ ಇಲ್ಲ ಅಂತಾರೆ. ಈಗ ಇಲ್ದ್ರಲ್ಲಿ 15 ಕೊಡ್ತಿದ್ರು, ಅಲ್ಲಿ 60 ಕೊಡಬೇಕು, 60 ಪುನಃ ಇನ್ನೂ ಒಂದು ಕ್ವಾರ್ಟರ್ ಕುಡಿಬೇಕು, 120 ಕೊಡಿಬೇಕು. ಆ ಮನುಷ್ಯ ದುಡ್ದಂಥ ದುಡಿಮೆ
ಆದ್ರೆ ಅಲ್ಲಿಗೆ ತೀರೋದ ಹೊರತು ಅವನ ಹೆಂಡತಿ ಅವ್ನ ಮಕ್ಕಳಿಗೋ ಬಂದು ಇಲ್ಲಿ ಊಟ ಹಾಕೋಕಂತೂ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಏನಂದ್ರೆ ಸರ್ಕಾರ ಬಿಟ್ಟು ಅಕ್ಕಿ ಕೊಡ್ತಾ ಇರೋದ್ರಿಂದ ಅದು ಮೇಂಟೆನೆನ್ಸ್ ಆಗಿ ಊಟ ಉಪಚಾರಕ್ಕೆ ಮಕ್ಕಳ ಹೆಂಡತಿಗೆ ಹೊಂಟಾಯ್ತದೆ. ಆಮೇಲೆ ಈಗ ಏನಾಗೋಗದೆ ಅಂತಂದ್ರೆ ಒಂದು ಹಳ್ಳಿಗೆ ಒಂದು ಸರಾಫಿನ ಅಂಗಡಿ ಕೊಟ್ಬಿಟ್ಟಿದ್ರು, ಅದ್ರಲ್ಲಿ ಮಾರಾಟ ಆಯ್ತಿತ್ತು, ಅದು ರೈತರಿಗೂ ಅನುಕೂಲ ಆಯ್ತಿತ್ತು, ನೆಮ್ಮದಿ ಆಗಿತ್ತು. ಈಗ ಏನಾಗೋಗದೆ ಅಂದ್ರೆ ಒಂದು ಊರಿಗೆ ಹತ್ತು ಪೆಟ್ಟಿಗೆ ಅಂಗಡಿಲಿ ಎಣ್ಣೆ ಮಾರಾಟ ಆಗೋಗವೆ. ಎಷ್ಟು ಹತ್ತು ಪೆಟ್ಟಿಗೆ ಅಂಗಡಿಗಳಲ್ಲಿ, ಈ ಹತ್ತು ಅಂಗಡಿಗಳಲ್ಲಿ ಒಂದು ಊರಿಗೆ ಹತ್ತು ಅಂಗಡಿ. ಅವ್ರು ಎಲ್ಲಿಂದ ತಂದರು? ಅವ್ರೇನು ಅಷ್ಟು ಇದು ತಯಾರು ಮಾಡುತ್ತೆ ಅವ್ರು ಏನು ತರೋದಿಲ್ಲ. ಅವ್ರ ಹತ್ರ ಆದಂಥ ಎಲ್ಲಿ ವೈನ್ ಸ್ಟೋರ್ಗಳು ಹತ್ರ ಆಗವೆ, ಅವ್ರನ್ನೇ ಬುಕ್ ಮಾಡ್ಕೊತಾರೆ, ಅವ್ರಿಂದಲೇ ತಗೋಬರ್ತಾರೆ. ಇಲ್ಲಿ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಒಂದಕ್ಕೆ ಎರಡು ಮಾಡ್ತಾರೆ. ಈಗ 60 ರೂಪಾಯಿಗೆ ಸಿಗುತ್ತೆ ಒಂದು ಪದಾರ್ಥ, ಇಲ್ಲಿ 80 ರೂಪಾಯಿ 90 ರೂಪಾಯಿ ಮಾರ್ತಾರೆ. ಒಂದು ಒಂದು ಕ್ವಾರ್ಟರ್ ಎಣ್ಣೆ ಒಂದು 60 ರೂಪಾಯಿ ಸಾಮಾನ್ಯ ಅಂದ್ರೂ ಇಲ್ಲಿ 80-90 ಮಾರ್ತಾರೆ. ಆಮೇಲೆ ಪ್ರತಿ ಒಂದು ಅಂಗಡಿಗಳಲ್ಲೂ ಊರುಗಳಲ್ಲೂ 10-11 ಅಂಗಡಿ ಆಯ್ತಿದ್ದು. ಆಗೆಲ್ಲ ಒಂದು ಊರಿಗೆ ಒಂದು ಸರಪಣ ಅಂಗಡಿ ಮಾರ್ತಿದ್ರು. ಆಗ ಗಂಡಸರು ಮಾತ್ರ ಸೀಮಿತವಾಗಿ ಹೋಗಿ ಕದ್ದು ಕಾಡ್ದಂಗೆ ಕುಡ್ಕೊಂಡು ಅವ್ರ ಮನೆಗೆ ಬಂದು ಮನೆ ಕತ್ತಿದ್ರು. ಈಗ ಏನಾಗದೆ, ಒಂದು ಊರಿಗೆ 10 ಅಂಗಡಿಗಳು ಜಾಸ್ತಿ ಮಾಡಿಬಿಟ್ಟಿರೋದ್ರಿಂದ ಹೆಂಗಸರುಗಳು ಕುಡೋಕೆ ಶುರುವಾಗೋಗವೆ. ಇದರಲ್ಲಿ ಗಂಡು ಕುಡೋದು, ಹೆಂಡತಿ ಕುಡೋದು, ಕೊನೆಗೆ ಕೂಲಿ ಮಾಡೋಕ್ಕಾಗ್ದೇ ಹೆಣ್ಮಕ್ಳು ಮನೇಲಿದ್ರು, ಮನೇಲಿರುವಂಥ ಅಕ್ಕಿ ಹಸಿಟ್ಟನಾರು ಬೇರೆಯವ್ರಿಗೆ ಕೊಟ್ಬಿಟ್ಟು ಕುಡೋ ಸ್ಟೇಜ್ಗೆ ಹೋಗಿ ಗಂಡ ಹೆಂಡತಿ ಇಬ್ಬರು ಕುಡಿದ್ರಿಂದ ಆ ಸಂಸಾರಗಳಿಗೆ ಪೂರ್ತಿ ಆ ಸಂಸಾರದಲ್ಲಿರುವಂಥ ಮಕ್ಕಳಿಗೆ ಪೂರ್ತಿ ಇದೇ ನಷ್ಟೋಯ್ತಾದೆ. ಹೌದು, ಆದ್ರಿಂದ ಸರಾಯಿ ಒಂದು ಊರಿಗೆ ಒಂದು ಅಂಗಡಿ ಕೊಡ್ತಿದ್ದೆ ಅದು ಉತ್ತಮವಾದ ಕೆಲಸ. ಈಗಲೂ ಅದು ಕೊಟ್ಟರೆ ಈ ರಾಜ್ಯದ ಜನ ನೆಮ್ಮದಿಯಾಗಿರ್ಬೇಕಾದ್ರೆ. ಆಮೇಲೆ ಈ ವೈನ್ ಸ್ಟೋರ್ಗಳಲ್ಲಿ ತಕ್ಕಬಂದು ಒಂದು ಊರಿಗೆ ಹತ್ತತ್ತ ಅಂಗಡಿ ಮಡಿತಾ ಇರೋದ್ರಿಂದ ಅರಾಕಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟವರು ಒಬ್ಬರು ಏನು ಕೇರೆ ಅಂತ ಯಾರನ್ನೂ ಕೇಳ್ತಾ ಇಲ್ಲ. ಅಂದರೆ ಅವರು ಹಳ್ಳಿಗಳಲ್ಲಿ ಮಾರುಕ ಶಾಮಿಲ್ ಆಗವ್ರೆ ಅಂತ ಇದರ ಅರ್ಥ. ಯಾಕೆಂದ್ರೆ ಉದಾಹರಣೆ, ನಮ್ಮ ಮಳವಳ್ಳಿ ತಾಲೂಕಲ್ಲಿ ಒಂದು 46-50 ವೈನ್ ಸ್ಟೋರ್ ಇರ್ಬೋದು, ಹಲಗೂರು ಇರ್ಬೋದು, ಮಳವಳ್ಳಿ ಇರ್ಬೋದು, ಬಿಜಿಪುರ ಇರ್ಬೋದು, ಕಸ್ಬಾ ಇರ್ಬೋದು, ಕಿರ್ಗಾವ್ಲ್ ಹೋಬಳಿ ಇರ್ಬೋದು, 4 ಹೋಬಳಿ ಒಂದು ಟೌನಿಂದ ಒಂದು 40-45 ವೈನ್ ಸ್ಟೋರ್ಗಳು ಇರ್ಬೋದು. ಈ ಇದರಿಂದ ಎಲ್ಲ ತಕ್ಕಬಂದು 200-230 ಹಳ್ಳಿಯವೆ. 45 ವೈನ್ ಸ್ಟೋರ್ಗಳಲ್ಲಿ 200-230 ಹಳ್ಳಿಗಳು ತಂದು ಒಂದು ಊರಲ್ಲಿ ಹತ್ತತ್ತು ಮಾರ್ತೀವಿ ಅಂದರೆ ಇದಕ್ಕೆ ಅರಾಕಿ ಇಲಾಖೆಯವರು ಸಂಬಂಧಪಟ್ಟವರು ಯಾವುದೇ ಕ್ರಮ ತಕ್ಕಲಿಲ್ಲ. ಯಾಕೆ ತಕ್ಕೋದಿಲ್ಲ ಅಂತಂದರೆ ಅವ್ರಿಗೆ ಒಂದು ಕಡೆ ಬರ್ತಿದ್ದಂಥ ಕಮಿಷನ್ ಎರಡು ಕಡೆ ಬರ್ತದೆ. ಈಗ ಹೆಂಗೆ ಎರಡು ಕಡೆ ಅಂದರೆ ಅವರು ಕಾನೂನು ಪ್ರಕಾರ ಮತ್ತೊಂದೋ ಮಗದೊಂದೋ ಅವ್ರ ವೈನ್ ಸ್ಟೋರ್ಗಳು ಅವ್ರ ತಿಂಗಳಿಗೆ ಮಂತ್ಲಿ ಕೊಡಲೇಬೇಕು ಕೊಡ್ತಾರೆ. ಒಂದು ಅವ್ರ ಹಳ್ಳಿಗಳಿಗೆ 5 ಅಂಗಡಿ 6 ಅಂಗಡಿ 10 ಅಂಗಡಿ ಹಳ್ಳಿಗಳು ತಕೋ ಮಾಡ್ತಾರಲ್ಲ ಅವರಿಂದ ಬರ್ತದೆ. ಅಲ್ಲಿಗೆ ಇಲ್ಲಿ ಬರೀ 45 ಅಂಗಡಿ ಕೊಡ್ತಿದ್ರು, ಅಲ್ಲಿ ಒಂದು ಊರಿಗೆ 5 ಅಂಗಡಿ 10 ಅಂಗಡಿ ಹಂಗೆ 200 ಚಿಲ್ಲರೆ ಹಳ್ಳಿಗಳ ಅಂಗಡಿಯವರು ಅವ್ರಿಗೆ ಕಮಿಷನ್ ಕೊಟ್ಟರೆ ಅವ್ರು ಯಾಕೆ ಕಂಟ್ರೋಲ್ ಮಾಡಿದ್ರು? ಆದ್ರಿಂದ ಅವರೇ ದಂದುಗಾರರಾಗೋಗವ್ರೆ. ಹಿಂದೆ ಯಾರು ಮಳ್ಳದಂದ್ಗಾರರು ಅಂತಿದ್ರು. ಮಳ್ಳದಂದ್ಗಾರದು ಎಲ್ಲ ಮುಚ್ಚೋಯ್ತು, ಈಗ ಎಲ್ಲೋ ಮಳೆತಾಗಿತ್ತು ಎಲ್ಲ ಮುಚ್ಚೋಯ್ತು. ಈ ಅರಾಕ ದ್ವಂದ್ಗಾರರು ಈ ರಾಜ್ಯದಲ್ಲಿ ಜಾಸ್ತಿ ಆಗೋಗವ್ರೆ. ಅವರಿಂದಲೇ ಹಳ್ಳಿಗಳಲ್ಲಿರುವಂಥ ಮುಕ್ತ ಜನ ಕಲಿದೈದ್ ಹೆಣ್ಣು ಅಂತ ಹೆಣ್ಮಕ್ಳುವೆ ಕುಡಿದು ನುಣ್ಣಗೆ ಆ ವಂಶ ಆ ಊರು ಕೇರಿ ಎಲ್ಲ ನಿರ್ಣಯವಾಗಿ ಹಾಳಾಯ್ತದೆ. ಆಗ ಎಲ್ಲೋ ಕುಡ್ಕೊಬತ್ತಿದ್ರು, ಅವ್ರು ಬರುವತ್ಗೆ ಊರಿಗೆ ನಿಶ್ಚಿ ಹೇಳ್ದೋಯ್ತಿತ್ತು, ಮನೆ ಕತ್ತಿದ್ರು. ಈಗ ಪಕ್ಕದಲ್ಲೇ ಒಂದೊಂದು ಊರಲ್ಲಿ ಹತ್ತತ್ತು ಪೆಟ್ಟಿ ಅಂಗಡಿಗಳಲ್ಲಿ ಎಣ್ಣೆ ಮಾರೋದ್ರಿಂದ ಅಲ್ಲಿ ಇಳಿದೋಯ್ತಾ ಮನೆ ಮತ್ತೆ ಹೋಗಿ ಕುಡ್ಕೊಬತ್ತಾರೆ, ಅಲ್ಲಿ ಇಳಿದೋಯ್ತಾ ಮತ್ತೆ ಹೋಗಿ ಕುಡ್ಕೊಬತ್ತಾರೆ. ಹೆಂಡ್ತಿ ಕೊಡೋದು, ಮಕ್ಕಳು ಕೊಡೋದು, ಹೆಣ್ಮಕ್ಳು ಕೊಡೋದು, ಇಂಥ ಮಾನಸಿಕ ವಿಚಿತ್ರವಾದ ಹಿಂಸೆಯಲ್ಲೇ ಇವತ್ತು ಕೊಡ್ತಾ ಇದ್ದಾರೆ, ಈ ಜಗತ್ತದಲ್ಲೆಲ್ಲ ನೋಡ್ತಾ ಇದ್ದಾರೆ. ಆದ್ರಿಂದ ಇದಕ್ಕೆಲ್ಲ ಕಾರಣ ಅರಾಕಿ ಇಲಾಖೆಯವರೇ ಕಾರಣ. ಅವ್ರು ಹೆಂಗೆ ಕಾರಣ ಅಂದ್ರೆ ಅವ್ರ ಲೇಸನ್ಸ್ದಾರ ಅಂಗಡಿಗಳನ್ನ ಬಂದ್ ಮಾಡ್ಬೇಕು. ಒಬ್ಬ ಮನುಷ್ಯ ಎಷ್ಟು ಕುಡಿತಾನೆ ಅಷ್ಟು ಕೊಡ್ಬೇಕು, ಇಲ್ಲ ಅವನು ಊರ್ಗೆ ಯಾರೋ 4 ಜನ ದುಡ್ಡು ಕೊಟ್ಟು ನೀನು ತಕ್ಕಬಪ್ಪ ನನ್ನ ಕೈ ಶಕ್ತಿ ಸಾಲುವುದಲ್ಲ ಕೊಟ್ಟಿರ್ತಾನೆ ಅಷ್ಟು ಅವ್ನು 3-4 ಕೊಡ್ಬೇಕು. ನೀವು ಕೇಸ್ ಕಟ್ಲೆ ಎಣ್ಣೆ ಆಚು ಕೊಡಕೂಡುದು, ನೀವು ಕೇಸ್ ಕಟ್ಲೆ ಎಣ್ಣೆ ಆಚು ಕೊಟ್ರೆ ನಿಮ್ಮ ಲೇಸನ್ಸ್ ರದ್ದು ಮಾಡ್ತೀವಿ,
ಇನ್ನು ಮತ್ತೆ ಯಾವ ಕಾರಣಕ್ಕೂ ನಿಮ್ಗೆ ಲೇಸನ್ಸ್ ಕೊಡೋದಿಲ್ಲ ಅಂತ ಹರಾಕಿ ಇಲಾಖೆಯವರು ಕರೆಕ್ಟ್ ಆಗಿ ಅವರಲ್ಲಿ ಲೇಸಾಸ್ತಾರ ಇರುವಂತ ವೈನ್ ಸ್ಟೋರ್ ಅಂಗಡಿಗಳ ಮುಟ್ಗೋಲು ಹಾಕಿ ಅವ್ರಿಗೆ ಒಂದು ಬಿಗಿ ಬಂದೋಬಸ್ತ್ ಭದ್ರೆ ಮಾಡಿದ್ರೆ ಹಳ್ಳಿಗಳಿಗೆ ಎಣ್ಣೆ ತಕ್ಕೋಗೋದು ನಿಂತೋಯ್ತದೆ, ಹತ್ತು ಅಂಗಡಿಗಳಲ್ಲಿ ಮಾರುವಂಥದ್ದು ನಿಂತೋಯ್ತದೆ, ಹೆಣ್ಮಕ್ಕ ಕುಡಿದು ಕಲುವಂಥದ್ದು ನಿಂತೋಯ್ತದೆ, ಮತ್ತೆ ಅವ್ರ ಸಂಸಾರಗಳಲ್ಲಿ ಗಲಾಟಿ ಆಗುವಂಥ ವಿಚಾರಗಳು ನಿಂತೋಯ್ತವೆ. ಆದ್ರಿಂದ ಈ ಹರಾಕ್ ಇಲಾಖೆಯವರು ಯಾವುದು ತಕ್ಕತ್ತಿಲ್ಲ, ಎರಡು ಕಡೆ ಅವ್ರಿಗೆ ಪರ್ಸೆಂಟೇಜು ಕಮಿಷನ್ ಅವ್ರಿಗೆ ಹಣ ಬತ್ತೆ ಇರೋದ್ರಿಂದ ಅವರೇ ಇದನ್ನು ಲೂಜ್ ಬಿಟ್ಟು ಹಳ್ಳಿಗಳಲ್ಲಿ ಮಾರಾಟ ಮಾಡೋಕೆ ಅವಕಾಶ ಕೊಟ್ಟವ್ರು. ಅಂದ್ರೆ ಅದ್ರ ಬಗ್ಗೆ ಒಂದು ಕಠಿಣ ಕ್ರಮ ತಗೋಬೇಕು ಅಂತ ನಿಮ್ಮ ಪ್ರಕಾರ? ಹೌದೌದು, ಇಲಾಖೆಯವರೇ ತಕ್ಕಬೇಕು. ಈಗ ಅವರು ಮಂತ್ಲಿ ಒಂದ್ಸಾರಿ ರೌಂಡ್ ಹೋಯ್ತಾರೆ, ಅವ್ರು ಯಾರೋ ಒಬ್ಬನು ಅವ್ರ ಮೀರಿ ತಕ್ಕೋಗಿ ಮಾರ್ತಾನೆ, ಅಂಥವ್ನ ಅಂಗಡಿ ರೇಡ್ ಮಾಡ್ತಾರೆ ಅವರು. ಈಗ ಪಕ್ತಮ್ ಹೇಳ್ತಾನೆ, ಏನ್ ಸರ್ ನಂತವ್ ಮಾತ್ರ ಕಮಿಷನ್ ತಕ್ಕತ್ತಿದ್ದಾರೆ ತಿಂಗಳಿಗೆ, ಪಕ್ತಮ್ಮ ನಿಮ್ಮ ಕೋರ್ಕಿಲ್ದೇನೆ ತಂದು ಮಾರ್ತಾವನೆ ಅಂದಾಗ ಅವ್ನ ರೇಡ್ಗೆ ಹೋಯ್ತಾರೆ. ಅವ್ನ ರೇಡ್ಗೆ ಹೋದಾಗ ಆಗ ಅವನು ಹೇಳ್ತಾನೆ, ಅದ್ಯಾಕೆ ನಾ ಕೊಡುವುದೇ ಇಲ್ಲಪ್ಪ ಅಂತಾನೆ. ನೀ ಅದೇ ಹಂಗ ಅವನ ಅಂಗಡಿನೂ ರೇಡ್ ಮಾಡು, ನಂದೇ ಯಾಕೆ ಮಾಡ್ದೆ ಅಂದ್ರೆ ಅವ್ನು ಪರ್ಸೆಂಟ್ ಕಮಿಷನ್ ಕೊಡ್ತಾನೆ, ಅವನ ಅಂಗಡಿ ಮಾಡುವುದಿಲ್ಲ, ಇವೇನು ಕೊಡುದಿಲ್ಲ, ಇವನ ಅಂಗಡಿ ರೇಡ್ ಮಾಡ್ತಾನೆ. ಆ ರೇಡ್ ಮಾಡಿ ಆ ಮಗರ ಗುರು ಅಂದಾಗ ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರೆ. ಯಾಕೆ ಅವ್ರಿಗಾಗದೇ ಇದ್ದಾಗ ಪೊಲೀಸ್ ಇಲಾಖೆನ ಬಲಿ ತಕತಾರೆ ಅವರು. ಆ ಪೊಲೀಸ್ ಇಲಾಖೆದೇನು ತೊಂದರೆ ಇರುವುದಿಲ್ಲ ಅಲ್ಲಿ ಇರುದು, ಇವರು ರೇಡ್ ಮಾಡಕ್ ಹೋದಾಗ ಇವ್ರಿಗೆ ಆಗುದಿಲ್ವಲ್ಲ, ಆಗ ಅವ್ರು ಕರೆಸ್ಕೊಂಡು ಇವ್ರ ಮೇಲೆ ಕೇಸ್ ಹಾಕಿ ಈ ಪಕ್ಕದವ್ರ ಮೇಲೆ ಕೇಸ್ ಹಾಕಿ ಅಂತ ಅವ್ರು ಹೇಳಕ್ಕೆ ಆಗುದಿಲ್ಲ, ಯಾಕಂದ್ರೆ ಮಂತ್ಲಿ ಹೋಯ್ತದಲ್ಲ ಅದು ಹೇಳಕ್ಕೆ ಹೋಗುದಿಲ್ಲ. ಆಗ ಇಲಾಖೆ ಮೇಲೆ ತಕತಾರೆ, ನಾವು ರೇಡ್ ಮಾಡಿದ್ಮಪ್ಪ ಪೊಲೀಸ್ನವ್ ಕರೆಸ್ತು ಅವ್ರು ಹಿಡ್ಕೋ ಹೋಗ್ದವ್ರು ಕೇಸ್ ಹಾಕ್ದವ್ರು ಅವ್ರ ಮೇಲೆ ಕೋತಿ ತಿಂದ್ಬಿಟ್ಟು ಮೇಕಬಾಯಿ ಓಡಿಸ್ಬಿಡ್ತಂತೆ. ಹಂಗೆ ಅವ್ರು ಮಾಡುವಂಥ ತಪ್ಪ ನಮ್ಮ ಈ ಒಂದು ಪೊಲೀಸ್ ಇಲಾಖೆ ಮೇಲೆ ಓಡಿಸ್ಬಿಡ್ತಾರೆ. ಓಕೆ ಸರ್, ಅದರಿಂದ ದಯವಿಟ್ಟು ಸರಾಯಿ ಅಂಗಡಿ ಕೊಡುವುದೇ ಊರಿಗೊಂದು ಒಳ್ಳೆಯದು. ಓಕೆ ಸರ್.